ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಇಡ್ಲಿ ಹಿಟ್ಟು ಆಗಿರಲಿ ಅಥವಾ ದೋಸೆ ಹಿಟ್ಟು ಆಗಿರಲಿ, ಯಾವುದೇ ಬೇಳೆಕಾಳು, ಸೋಡಾ ಹುಡಿ ಅಥವಾ ಇನ್ನೂ ಹಾಕದೆ ಹೇಗೆ ನಾವು ಒಂದೇ ಒಂದು ನಾವು ಅಡುಗೆಯಲ್ಲಿ ಉಪಯೋಗಿಸುವಂಥ ಸೀಕ್ರೆಟ್ ವಸ್ತುವನ್ನು ಉಪಯೋಗಿಸಿಕೊಂಡು ಹೇಗೆ ಹಿಟ್ಟು ಉಬ್ಬಿ ಬರುವ ಹಾಗೆ ಮಾಡ್ಬೋದು ಅಂತ ನಾನಿವತ್ತು ವೀಡಿಯೋ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಹಿಟ್ಟಿಗೆ ಯಾವುದೇ ಇನ್ನೂ ಆಗಲಿ ಸೋಡಾ ಹುಡಿ ಆಗಲಿ ಯಾವುದನ್ನು ಹಾಕಿಲ್ಲ, ಹಾಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅಡುಗೆ ಮನೆಯ ಒಂದು ಸೀಕ್ರೆಟ್ ವಸ್ತುವನ್ನು ಉಪಯೋಗಿಸ್ಕೊಂಡು ಇವತ್ತು ರೇಷನ್ ಅಕ್ಕಿಯಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್ ನೋಡಿ, ಇದು ರೇಷನ್ ಅಕ್ಕಿಯ ಹಿಟ್ಟು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ರೇಷನ್ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನೀಗ ಈ ಲೋಟದಲ್ಲಿ 1/4 ಲೋಟದಷ್ಟು ಉದ್ದಿನಬೇಳೆನ ಹಾಕಿದೆ, 2 ಸ್ಪೂನಷ್ಟು ಮೆಂತೆಯನ್ನು ಹಾಕಿದೆ. ಫ್ರೆಂಡ್ಸ್ ನೋಡಿ, ಈಗ ನೀರನ್ನು ಹಾಕಿ 1.5 ಗಂಟೆಯಷ್ಟು ಕಾಲ ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಫ್ರೆಂಡ್ಸ್ ಈಗ ಚೆನ್ನಾಗಿ ನೆಂದಿದೆ, ತೊಳೆದು ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ಈಗ ನಾನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ನೀವು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ನಾನು 1/2 ಸ್ಪೂನಷ್ಟು ಅನ್ನವನ್ನು ಹಾಕಿದೆ. ಫ್ರೆಂಡ್ಸ್ ಯಾವುದೇ ಅನ್ನವನ್ನು ಉಪಯೋಗಿಸ್ಬೋದು. ಈಗ ನೀರು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಸೀಕ್ರೆಟ್ ವಸ್ತು ಅಂತ ಹೇಳಿದ್ದು ಇದನ್ನೇ. ಇದು ತೆಂಗಿನಕಾಯಿಯ ನೀರು. ನಾವು ಇದನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬಿ ಬರ್ತದೆ. ಫ್ರೆಂಡ್, ನಾವು ಯಾವುದೇ ಸೋಡಾ ಹುಡಿ ಆಗಲಿ ಏನೋ ಆಗಲಿ ಏನನ್ನು ಹಾಕಬೇಕಾಗಿಲ್ಲ. ಇದಕ್ಕೆ ನಾನೀಗ 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆಯನ್ನು ಹಾಕಿ. ಇದು ಒಂದು ಮುಂಚಿನ ದಿನ ನಾವು ಇದನ್ನು ನೀರು ಹಾಕಿ ಸಕ್ಕರೆ ಹಾಕಿ ನಾವು ಇಡಬೇಕಾಗುತ್ತೆ. ಮತ್ತು ಮರುದಿವಸ 2 ದಿನ ಬಿಟ್ಟು ನಾವು ಇದನ್ನು ಹಿಟ್ಟಿಗೆ ಹಾಕಬೇಕು. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿದೆ. ಫ್ರೆಂಡ್ಸ್ ನೋಡಿ, ಈಗ ನೋಡಿ 2 ದಿನ ಆಗಿದೆ. ನೋಡಿ ನಮ್ಮ ತೆಂಗಿನಕಾಯಿ ನೀರನ್ನು ನೋಡಿ ನೋಡಿ, ಈಗ ಚೆನ್ನಾಗಿ ನೋಡಿ ಎಷ್ಟು ಬೇರೆ ರೀತಿಯಲ್ಲಿ ಕಾಣ್ತಾ ಉಂಟಲ್ವ. ನೋಡಿ, ನಾವು ಇದನ್ನು ಹಾಕಿದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೋಡಿ. ನಾನೀಗ ಇದಕ್ಕೆ ನೋಡಿ ಈ ನೀರನ್ನು ಹಾಕ್ತಾ ಇದ್ದೇನೆ. ಎಲ್ಲ ನೀರನ್ನು ಸಹ ಹಾಕಿದೆ. ನೋಡಿ, ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ಈಗ ಗ್ರೈಂಡ್ ಆಯಿತು, ನಮ್ಮ ಹಿಟ್ಟು ಈಗ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಈಗ ಇದನ್ನು ನಾವು ಚೆನ್ನಾಗಿ ಒಂದು ಕೈ ಆಡಿಸಬೇಕು, ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನಾವು ಮುಚ್ಚಳ ಇಟ್ಟು ನಾವು ಬೆಳಿಗ್ಗೆ ಇದನ್ನು ಇಡ್ಲಿಗಾಗಲಿ ದೋಸೆಗೆ ಆಗಲಿ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, ನಮ್ಮ ಹಿಟ್ಟು ರೆಡಿಯಾಗಿದೆ. ನೋಡಿ, ಈಗ ಬೆಳಿಗ್ಗೆ ನೋಡಿ ನಿಮಗೆ ಕಾಣ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಟ್ರಾನ್ಸ್ಫರ್ ನಿಮಗೆ ಕಾಣ್ತಾ ಉಂಟಲ್ಲೋ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಸೋಡಾ ಇನ್ನೋ ಏನೂ ಹಾಕಿದೆ, ಖಾಲಿ ತೆಂಗಿನಕಾಯಿ ನೀರಿನಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದು ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದು. ಫ್ರೆಂಡ್ಸ್ ನೋಡಿ, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಆಯಿತು ಫ್ರೆಂಡ್ಸ್. ಈಗ ನಾನು ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಇಡ್ಲಿ ಆಗುತ್ತೆ ಫ್ರೆಂಡ್ಸ್. ನಾವು ಉದ್ದಿನಬೇಳೆ ಹಾಕಿದಾಗೆ ಇಡ್ಲಿ ಆಗುತ್ತೆ. ಇದು ಮುಂಚಿನ ಕಾಲದಿಂದ ಅಜ್ಜಿಯವರೆಲ್ಲ ಮಾಡ್ತಾ ಇದ್ದರು ಮನೆಯಲ್ಲಿ. ಅಂದರೆ ಅವರು ಹಿಟ್ಟಿಗೆ ಅದನ್ನೇ ಹಾಕ್ತಿದ್ದದ್ದು. ನೋಡಿ, ಈಗ ನಾನು ಎಲ್ಲದಕ್ಕೂ ಎಣ್ಣೆಯನ್ನು ಹಾಕಿದೆ. ನೋಡಿ, ಹಿಟ್ಟು ಈಗ ರೆಡಿಯಾಯಿತು. ಈಗ ನಾನು ಇಡ್ಲಿ ತಟ್ಟೆಗೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಇಡ್ಲಿ ತಟ್ಟೆಗೆ ಹಾಕಿ ಆಯಿತು, ರೆಡಿ ಆಯಿತು. ಈಗ ನಾನು ಇಡ್ಲಿ ಪಾತ್ರೆಯನ್ನು ನೀರನ್ನು ಹಾಕಿ ನೋಡಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಈಗ ರೆಡಿ ಆಯಿತು. ಈಗ ನಾನು ಇಡ್ಲಿ ಪ್ಲೇಟನ್ನು ಇಡ್ತಾ ಇದ್ದೇನೆ. ನೋಡಿ, ಈಗ ಅದೇ ರೀತಿ ಎಲ್ಲ ತಟ್ಟೆಗಳಿಗೂ ಸಹ ಇಡ್ಲಿ ನೋಡಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳು ಸಹ ತುಂಬ ಚೆನ್ನಾಗಿ ತಿಂತಾರೆ. ತುಂಬ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈಗ ನೋಡಿ, ಇನ್ನೊಂದು ತಟ್ಟೆಯನ್ನು ಇಡ್ತಾ ಇದ್ದೇನೆ. ಈಗ ಎಲ್ಲ ತಟ್ಟೆಗೂ ಸಹ ಇಡ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ.
ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಈಗ ನಾನು ಮುಚ್ಚಳ ಇಟ್ಟು ಒಂದು ಅರ್ಧ ಗಂಟೆಯಷ್ಟು ಕಾಲ ಬೇಯಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಅರ್ಧ ಗಂಟೆ ಬೇಯಲಿ. ನೋಡಿ, ಈಗ ರೆಡಿ ಆಯಿತು, ನಮ್ಮ ಇಡ್ಲಿ ರೆಡಿ ಆಯಿತು. ನೋಡಿ, ನಿಮಗೆ ಕಾಣ್ತಾ ಉಂಟು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಎಲ್ಲ ಇಡ್ಲಿಯನ್ನು ಸಹ ನಾನು ತೆಗಿತಾ ಇದ್ದೇನೆ. ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಏನು ಗೊತ್ತೇ ಆಗುವುದಿಲ್ಲ. ನಾನೀಗೆಲ್ಲವನ್ನು ತೆಗಿತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ನಾವು ಸೋಡಾ ಹುಡಿಯಲ್ಲಿ ಹಿಟ್ಟಾದಾಗೆ ಆಗಿದೆ ಇಡ್ಲಿ. ಈಗ ಎಲ್ಲವನ್ನು ಸಹ ಇನ್ನೊಂದು ತಟ್ಟೆಗೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಬೇಗನೆ ಇದನ್ನು ಮಾಡ್ಬೋದು ನಾವು ಮನೆಯಲ್ಲಿ. ನೋಡಿ, ಈಗ ನಮ್ಮ ಇಡ್ಲಿ ಎಲ್ಲ ಇಡ್ಲಿ ರೆಡಿ ಆಯಿತು. ಈಗ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಇಡ್ಲಿ ಈಗ ರೆಡಿ ಆಯಿತು. ಇದನ್ನು ಸರ್ವ್ ಮಾಡುವ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇಡ್ಲಿ, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನೀವೇ ನಿಮಗೆ ಕಾಣ್ತಾ ಉಂಟು. ಅದೇ ರೀತಿ ನಾನು ದೋಸೆಯನ್ನು ಸಹ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಆಗುತ್ತೆ ಇದರ ದೋಸೆ. ನಾವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥವನ್ನು ಉಪಯೋಗಿಸಿಕೊಂಡು, ಅಂದರೆ ತೆಂಗಿನ ಕಾಯಿ ನೀರನ್ನು ಉಪಯೋಗಿಸಿಕೊಂಡು ಇವತ್ತು ನಾನು ಹಿಟ್ಟು ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.